ಕಾಂಗ್ರೆಸ್ನಲ್ಲಿ ಯಾವುದೇ ಶಾಸಕರು ರಾಜೀನಾಮೆ ಕೊಡ್ತಾರೆ ಎನ್ನುವ ವಿಚಾರವೇ ಆಧಾರರಹಿತ ವಿಚಾರ ಅಂಥೇಳಿ ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸೇರಿದಂತೆ ಯಾರ್ಯಾರೂ ಕೂಡ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ. ಇಲ್ಲಿ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳು ಇರೋದು ನಿಜ. ಪರಮೇಶ್ವರ್ ನಾಯಕ್, ನಾಗೇಂದ್ರ ಸಹ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಸಮ್ಮಿಶ್ರ ಸರ್ಕಾರದ 5 ವರ್ಷಗಳ ಕಾಲ ಸುಭದ್ರವಾಗಿರುತ್ತೆ. ಬಿಜೆಪಿಯವರು ಸರ್ಕಾರವನ್ನು ಅಸ್ಥಿರಗೊಳಿಸುವ ಸಲುವಾಗಿ ಈ ಯತ್ನ ಮಾಡಿರೋದು ಕೂಡ ನಿಜ. ನಮ್ಮ ಶಾಸಕರೇ ಈ ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದಾರೆ ಅನ್ನೋದು ಕೂಡ ಸಿದ್ದರಾಮಯ್ಯನವರ ಒಂದು ವಾದವಾಗಿದೆ. ಇಲ್ಲಿ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ 3ನೇ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರೋದಿಲ್ಲ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸದಸ್ಯರ ಆಯ್ಕೆಗೆ ಚುನಾವಣೆ ಹಿನ್ನೆಲೆಯಲ್ಲಿಯೂ ಕೂಡ ಇದನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. I see so far they have not been summoned to Delhi. I don't know. Are you going out of your own will because they want to convey something to the High Command? If the High Command summons, any congressman will go to Delhi to discuss with the High Command. As far as my knowledge is concerned, there is no summon by the High Command. ಏನಾಗಂದ್ರೆ ಏನಂತ ಅಂತ್ಯಕಂತ್ಯಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ನೋ ಕಾಮೆಂಟ್ಸ್ ಆನ್ ದಟ್. ಐ ಡೋಂಟ್ ನೋ ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ವಿ ವಿಲ್ ವಿನ್ ಆಲ್ 3 ವಿ ವಿಲ್ ವಿನ್. ಬಿಜೆಪಿ ಸಿ ವಿ ಆರ್ ಅಂಡರ್ 18, ಬಿಜೆಪಿ ಇಸ್ ಓನ್ಲಿ ಅಂಡರ್ 4. ವಿ ವಿಲ್ ವಿನ್ ಆಲ್ ದಿ 3. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ, ನಾನು ನೋಡಿಲ್ಲ ಅವ್ರ ಸ್ಟೇಟ್ಮೆಂಟ್. ಗೊತ್ತಿಲ್ಲ ನಿಮ್ಮ ಸ್ಟೇಟ್ಮೆಂಟ್ ಮೇಲೆ ನಾನು ಐ ಕಾಂಟ್ ರಿಯಾಕ್ಟ್. ನಾನು ಅವ್ರ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ, ನಂಗೆ ಗೊತ್ತಿಲ್ಲ. ಈ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ಏ ಮೆನಿ ಥಿಂಗ್ಸ್ ವಿಚ್ ಆರ್ ಅಪಿಯರಿಂಗ್ ಇನ್ ದಿ ಪ್ರೆಸ್, ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ, ಆರ್ ಆಲ್ ಸ್ಪೆಕ್ಯುಲೇಷನ್ಸ್. Tour was very nice. ನೀವು ಒಬ್ಬರೇ ಸಿಕ್ಕಮ್ಮ ಹೇಳ್ತೀನಿ, ಇಲ್ಲೆಲ್ಲ ಬಹಿರಂಗ ಹೋಗಿಲ್ಲ ಕೆಲವೆಲ್ಲ ಎಲ್ಲನೂ ಬಹಿರಂಗ ಮಾಡೋಕ್ಕಾಗಲ್ಲಮ್ಮ. ತಮಾಷೆಗೆ ಹೇಳ್ತಾ ಇದ್ದೀನಿ, ಡೋಂಟ್ ಬಿ ಟೇಕ್ ಇಟ್ ಸೀರಿಯಸ್. ಜನರಲಿ ಚೆನ್ನಾಗಿತ್ತು. ಟೂರ್ ವಾಸ್ ವೆರಿ ಗುಡ್. All the cities which I have visited are all beautiful cities. I have spent... ಕರ್ನಾಟಕದ ಬಗ್ಗೆ ಒಂದು ದಿನವೂ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಿರಲಿಲ್ಲ. ಬಿಕಾಸ್ ಏನಾದ್ರೂ ಇದ್ರಲ್ಲ ತಲೆ ಕೆಡಿಸ್ಕೊಳ್ಳೋದು.